ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಿತ್ ಮ್ಯಾಟ್. ಫ್ರೆಂಡ್ಸ್, ಕೆ ಸಿ ಟಿ 2020 ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದ 5/2/2020 ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಂಡ್ ಯಾವಾಗಂದರೆ 2/3/2020 ನೆಕ್ಸ್ಟ್ ಮಂತು 2 ತನಕ ಲಾಸ್ಟ್ ಡೇಟ್ ಇರುತ್ತೆ. ನೀವು ಯಾವಾಗ ತನಕ ಅಪ್ಲೈ ಮಾಡಬೇಕು. ಓಕೆ, ನಾಳೆ 11 ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾಳೆ ವೀಡಿಯೋ ಮಾಡ್ತೀನಿ. ಓಕೆ, ಅದಕ್ಕೂ ಮುಂಚೆ ನಿಮ್ಮೊಂದು ಬೋನಸ್ ಕೊಡ್ತಾ ಇದ್ದೀನಿ. ಏನಂದರೆ, ನಿಮ್ಮದು ಕೆ ಸಿ ಟಿ ಆನ್ಲೈನ್ ಅಪ್ಲಿಕೇಶನ್ ನಾನು ಹಾಕ್ತಾನಂತ ನಿಮ್ಗೆ ಹೇಳಿದ್ದೆನಲ್ಲ ಆಲ್ರೆಡಿ. ಓಕೆ, ಆನ್ಲೈನ್ ಕೂಡ ಹಾಕ್ತೀನಿ. ಮತ್ತು ಇನ್ ಕೇಸ್ ಬೆಂಗಳೂರಲ್ಲಿ ಯಾರ್ಯಾರು ಇದ್ದಿರಲ್ಲ, ಓಕೆ, ಸಿ ಇ ಟಿ ಬರಿಬೇಕಂತ ಅಂದ್ಕೊಂಡಿದ್ದಿರಲ್ಲ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂತ ಅಂದ್ಕೊಂಡಿದ್ದಿರಲ್ಲ, ಅವರು ನನಗೆ ನೀವೇನೋ 20 ಮೆಂಬರ್ಸ್ ಇದ್ದರೆ ನೀವು ಎಲ್ಲಿ ಯಾವ ಏರಿಯಾದಲ್ಲಿ ಹೇಳ್ತಿರಲ್ಲ ಅಲ್ಲೇ ಏರಿಯಾದಲ್ಲಿ ನೀವು ನಿಮ್ಮದು ಮನೆ ಆಗಿರ್ಬೋದು, ನಿಮ್ಮದು ರೂಮ್ ಆಗಿರ್ಬೋದು, ನೀವು ಎಲ್ಲಿ ಹೇಳ್ತಿರಲ್ಲ ಅಲ್ಲಿ ಬಂದು ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕಿಕೊಡ್ತೀನಿ. ಮತ್ತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಓಕೆ, ನೀವು ನನಗೆ ಡೌಟ್ ಕೇಳ್ಬೋದು, ಕೆ ಸಿ ಟಿ 2020 ಆಪ್ಷನಿಟಿ ಯಾವ ರೀತಿ ಇರುತ್ತೆ, ನೀವು ಫಾರ್ಮಸಿ ಹೋಗ್ಬೇಕಂದ್ರೆ ಏನು ಮಾಡಬೇಕು, ನೀಟಲ್ಲಿ ಏನಿರುತ್ತೆ, ಯಾವ ರೀತಿ ಲಾಸ್ಟ್ ಇಯರ್ ಕಟ್ ಆಫ್ ಇದೆ, ಈ ಇಯರ್ಸ್ ಯಾವ ರೀತಿ ಇದೆ. ಸೊ ನೀವು ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ಮೈ ಇಂಟೆನ್ಷನ್ ಈಸ್ ನೀವು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು. ಮತ್ತು ನಿಮ್ಮ ಸೀನಿಯರ್ ಏನು ತಪ್ಪು ಮಾಡಿದಿರಲ್ಲ ಅದನ್ನ ನೀವು ತಪ್ಪು ಮಾಡಬಾರ್ದು. ಓಕೆ, ಆನ್ಲೈನ್ ಅಪ್ಲಿಕೇಶನ್ ನಾನು ನಿಮ್ಮ ಹತ್ರ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀನಿ ನಾನು. ಓಕೆ, ಅಲ್ಲೇ ನಿಮ್ಮ ಏರಿಯಾದಲ್ಲಿ ಬಂದು ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀನಿ. ನಿಮಗೆ ಡೀಟೇಲ್ ಬೇಕಂದ್ರೆ ನಂಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ, ನನಗೆ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದಿಲ್ಲ ಅದಕ್ಕೆ. ಓಕೆ, ಸೊ ಇದರ ಇಂಟೆನ್ಷನ್ ಅಂದರೆ ಇದರಿಂದ ನಿಮಗೆ ಭಾಳಷ್ಟು ಅಡ್ವಾಂಟೇಜ್ ಸಿಗುತ್ತೆ. ನೀವು ನೆಟ್ ಸೆಂಟರ್ ಹೋಗೋದು ಬೇಡ. ಸೊ ನಿಮ್ಮದೇ ಅಲ್ಲಿ ಮಿಸ್ಟೇಕ್ ಆಗೋಲ್ಲ. ನಿಮ್ಮ ಮುಂದೆ ನಾನು ಅಪ್ಲೈ ಮಾಡ್ತೀನಿ. ಡೀಟೇಲಾಗಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಡೀಟೇಲಾಗಿ ನಿಮ್ಮ ಮುಂದೆ ಅಪ್ಲೈ ಮಾಡ್ತೀನಿ. ಸೊ ನಿಮ್ಮ ಏರಿಯಾದಲ್ಲೇ ಬರ್ತೀನಿ ನಾನು, ಬೆಂಗಳೂರಲ್ಲಿ ಎಲ್ಲೇ ಇರೋದಾದರೆ. ಓಕೆ, ಮತ್ತು ಆನ್ಲೈನ್ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಡೀಟೇಲ್ ಬೇಕಂದರೆ ವಾಟ್ಸಪ್ ಅಥವಾ ಮೆಸೇಜ್ ಮಾಡಿ. ಓಕೆ ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.